ನೀನ್ ಕೋಪ ಮಾಡ್ಕೊಂಡು ರಿಸೈನ್ ಮಾಡಿ ಹೊರಟೋಗ್ತೀಯಾ. ಈ ಮೂರ್ನಾಲ್ಕು ಕೋಟಿ ಡೀಲ್ ನನ್ನ ದೃಷ್ಟಿಯಲ್ಲಿ ಒಬ್ಬ ಒಳ್ಳೆ ಎಂಪ್ಲಾಯಿ ಇದ್ರಲ್ಲಿ ಏನೂ ಇಲ್ಲ. ನಾನು ಒಳ್ಳೆ ವ್ಯಕ್ತಿಗಳನ್ನ ಗೌರವಿಸ್ತೇನೆ, ರೆಸ್ಪೆಕ್ಟ್ ಕೊಡ್ತೀನಿ. ನೀವು ನನ್ನನ್ನು ಕ್ಷಮಿಸಿದೀರಾ? ಅಯ್ಯೋ ಸರ್, ನೀವು ಪದೇ ಪದೇ ಇದನ್ನೇ ಹೇಳಿ ನನಗೆ ಮುಜುಗರ ಪಡಿಸ್ಬೇಡಿ. ನೀವು ಗೊತ್ತಿದ್ದು ಇದನ್ನೆಲ್ಲ ಮಾಡಿಲ್ಲ ಅಲ್ವಾ? ವಿಚ್ ಮೀನ್ಸ್ ನೀನು ನೀನು ಸಾಯಂಕಾಲ ಬರ್ತಿದ್ಯಾ ಅಲ್ವಾ? ಸಾಯಂಕಾಲನಾ? ಎಲ್ಲಿಗೆ? ವಾಟ್, ನಿಮಗೆ ಯಾರು ಹೇಳಿಲ್ವಾ? ಓ ಗಾಡ್, ಇವತ್ತು ಸಾಯಂಕಾಲ ಕ್ಲೈಂಟ್ ಜೊತೆ ಡಿನ್ನರ್ ಇದೆ, ಎಲ್ಲರೂ ಬರ್ತಿದ್ದಾರೆ, ನೀವು ಬನ್ನಿ. ಸರ್, ಐ ಆಮ್ ರಿಯಲಿ ಸಾರಿ, ಸಾಯಂಕಾಲ ನನ್ನಿಂದ ಡಿನ್ನರ್ಗೆಲ್ಲ ಬರೋದಕ್ಕಾಗೋದಿಲ್ಲ. ಅದು ಯಾಕೆ ಅಂದ್ರೆ ಇತ್ತೀಚೆಗೆ ಅಷ್ಟೇ ನನ್ನ ಮದುವೆ ಆಗಿರೋದು. ಸಂಜೆ ಹೊತ್ತು ಮಾತ್ರನೇ ನಾನು ಮತ್ತೆ ನಮ್ಮ ಯಜಮಾನರು ಸಮಯ ಕಳಿತೀವಿ. ಅದಕ್ಕೆ ಸಾರಿ ಸರ್. ಹಾಗಿದ್ರೆ ನಾನು ಹೊರಡ್ತೀನಿ. ಕಮಾನ್ ಮುಕ್ತ, ಮೂರ್ನಾಲ್ಕು ಗಂಟೆ ಅಷ್ಟೇ ತಾನೆ. ನೀನು ಅಲ್ಲಿಗೆ ಬಂದು ಎಲ್ರಿಗೂ ಆ ಹೇಳಿ ಆಮೇಲೆ ಹೋಗ್ಬೋದಲ್ವಾ? ಬನ್ನಿ, ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ನೀವು ರೆಡಿ ಆಗೋದಿಕ್ಕೆ ಟೈಮ್ ಸಿಗುತ್ತಾ? ಬನ್ನಿ ಸರ್, ನಾನು ಆಟೋದಲ್ಲೇ ಮನೆಗೆ ಹೋಗ್ತೀನಿ. ಸರ್, ನಾನು ಸಾಯಂಕಾಲ ಬರ್ತೀನಿ, ಆದರೆ ನಾನು ಬಂದು ಬೇಗ ಹೊರಟೋಗ್ತೀನಿ. ನನಗಿಷ್ಟ ಆಗೋದಿಲ್ಲ ಸರ್, ನಾನು ಹೊರಗಡೆ ಎಂಜಾಯ್ ಮಾಡುವಾಗ ನನ್ನ ಗಂಡನ ಮನೆಯಲ್ಲಿ ಒಬ್ಬರೇ ಇರೋದು. ನೀವು ನಿಮ್ಮ ಗಂಡನ ತುಂಬ ಪ್ರೀತಿಸ್ತೀರಾ ಅಲ್ವಾ? ನಾನು ಇನ್ನು ಹೊರಡ್ತೀನಿ ಸರ್. ಇನ್ನೆಷ್ಟು ದಿನ ಅಂತ ನಿನ್ನ ಗಂಡನ ಪ್ರೀತಿಸ್ತೀಯಾ? ನನ್ನ ಆಟ ಶುರುವಾಗಿದೆ ಮುಕ್ಕು ರುಕ್ಕು, ಇನ್ನು ನನ್ನಿಂದ ಹೆಚ್ಚು ದೂರ ಇರೋದಕ್ಕೆ ಆಗೋದಿಲ್ಲ ನಿನ್ನಿಂದ. ಈ ಶಿಮ್ಲಾಗ್ ಬಂದ್ಮೇಲೆ ಒಂದ್ಸರಿನೂ ಅಮ್ಮಂಗ್ ಫೋನೇ ಮಾಡಿಲ್ಲ. ಹಾ, ಅಮ್ಮಗೆ ಈಗಲೇ ಕಾಲ್ ಮಾಡಿ, ಮತ್ತೆ ಕಾಲ್ ಕನೆಕ್ಟ್ ಆದ್ರೆ ನನಗೂ ಕೊಡಿ, ನಾನು ಮಾತಾಡಬೇಕು. ನನ್ನ ಫೋನೇ ಸಿಗ್ತಿಲ್ಲ, ನೀನೇನಾದ್ರೂ ನೋಡಿದ್ಯಾ? ತಗೊಳ್ಳಿ, ನನ್ನ ಫೋನಿಂದನೇ ಕಾಲ್ ಮಾಡಿ. ಅಯ್ಯೋ, ನನಗೆ ಬೇರೆ ಮರವು, ನಾವು ಸಂದೇಶ್ ರೂಮಲ್ಲಿ ಕೂತಿದ್ವಲ್ಲ, ಅಲ್ಲೇ ಬಿಟ್ಟು ಬಂದಿದ್ದೀನಿ ಅನ್ಸುತ್ತೆ. ಇರು, ತಗೊಂಡು ಬರ್ತೀನಿ. ಏ ಅಂಬಿಕಾ, ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಒಳಗ್ ಬಾ. ಎರಡು ನಿಮಿಷ ಸಂದೇಶ್ ಅವರೇ, ನಾನೊಂದು ಎರಡು ನಿಮಿಷ ರಿಸೆಪ್ಷನ್ಗೆ ಹೋಗಿ ಬರ್ತೀನಿ. ಅಂಬಿಕಾ, ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಿದ್ಯಾ? ಬಾವಾ, ಸ್ವಲ್ಪ ಈ ಕಡೆ ಬನ್ನಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ ಬಾವಾ, ಅವ್ರಿಗೆ ನಾವು ಮಾತಾಡೋದು ಕೇಳಿಸುತ್ತೆ. ನಾನು ಅವ್ರಿಗೋಸ್ಕರ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಪಕ್ಕದ ಅಂಗಡಿಯಿಂದ ಅವ್ರಿಗೆ ಬೊಕೆ ಆರ್ಡರ್ ಮಾಡಿದ್ದೀನಿ, ಅದನ್ನ ತರಕ್ಕೆ ನಾನು ಹೋಗ್ತಿರೋದು. ಅಂಬಿಕಾ, ತುಂಬ ಲೇಟ್ ಆಗಿದೆ, ಮತ್ತೆ ಹೊರಗಡೆ ವಾತಾವರಣ ಎಷ್ಟು ಕೆಟ್ಟದಾಗಿದೆ ಅಂತ ನಿನಗೂ ಗೊತ್ತು. ಹೋಟೆಲ್ನವ್ರು ಹೇಳಿದರೆ ಹೊರಗಡೆ ಹೋದ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ ಅಂತ. ಹಾಗಿದ್ಮೇಲೂ ಬಾವಾ, ಈ ವಾತಾವರಣದ ಬಗ್ಗೆ ಯೋಚನೆ ಮಾಡ್ಕೊಂಡು ಇಂಥ ಒಳ್ಳೆ ಸಮಯನ ಹಾಳು ಮಾಡ್ಕೊಳಕ್ ಆಗಲ್ವಲ್ಲ. ಅದು ಅಲ್ಲದೆ ಕಾರಲ್ಲಿ ಹೋಗಕ್ಕೆ 5 ನಿಮಿಷ ಆಗುತ್ತೆ ಅಷ್ಟೇನೆ. ನಾನು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ, ಪ್ರಾಮಿಸ್. ಒಂದು ಕೆಲಸ ಮಾಡೋಣ, ನಾನು ಹೋಗಿ ಹೂವು ತಗೊಂಡ್ಬರ್ತೀನಿ. ಬಾವಾ, ನೀವು ಈ ಥರ ಅಕ್ಕನ ಬಿಟ್ಟು ಹೋದ್ರೆ ಅವರು ನನ್ನ ಮೇಲೆ ಬೇಜಾರು ಮಾಡ್ಕೋತಾರೆ. ಪರವಾಗಿಲ್ಲ, ನಾನೇ ಹೋಗ್ತೀನಿ. ನಾನು ಹೇಳ್ತಿದ್ದೀನಲ್ಲ, ಏನಾಗಲ್ಲ. ಮತ್ತೆ ನೀನೇ ಹೇಳಿದೆಯಲ್ಲ 5 ನಿಮಿಷ ಅಷ್ಟೇ ಇಲ್ಲಿಂದ ಅಂತ. 5 ನಿಮಿಷ ಹೋಗೋದಕ್ಕಾಗತ್ತೆ, 5 ನಿಮಿಷ ಬರೋದಕ್ಕಾಗತ್ತೆ. ನಿನಗೆ ನಿಜ ಹೇಳ, ನನಗೆ ನಿನ್ನ ಐಡಿಯಾ ತುಂಬ ರೊಮ್ಯಾಂಟಿಕ್ ಅನ್ನಿಸ್ತು. ನಾನು ಸಿಹಿಗೋಸ್ಕರ ಹೂವು ತರ್ತೀನಿ. ಆಮೇಲೆ ಯಾವ ಅಂಗಡಿ ನೀನು ಹೇಳಿದ್ದದು? ಇಲ್ಲೇ ಮಾರ್ಕೆಟಲ್ಲಿ ಮೊದಲನೇ ಅಂಗಡಿ, ಹೆಸರು ಮರ್ತೋಗಿದೆ ನನಗೆ. ಸರಿ, ನಾನು ನೋಡ್ಕೋತೀನಿ ಬಿಡು. ಆದರೆ ಸಿಹಿಗೆ ಈ ವಿಷಯ ಗೊತ್ತಾಗಬಾರ್ದು. ನೀವು ಹುಷಾರಾಗಿ ಹೋಗಿ ಬನ್ನಿ. ಚಿಂತೆ ಮಾಡಬೇಡ, ನಾನು ಹೋಗಿ ಬರ್ತೀನಿ. ಓಯ್ ಅಣ್ಣ, ಅದು ಏನನ್, ಅಯ್ಯೋ, ನನಗೆ ಗೊತ್ತಾಗಲಿಲ್ಲ ನೀವು ಊಟ ಮಾಡ್ತಿರೋದು. ಊಟ ಏನು ಬಿಡಿ ಸರ್, ಊಟ ಯಾವಾಗ ಬೇಕಾದ್ರೂ ಮಾಡ್ಬೋದು. ಆದರೆ ಮಂಜು ನೋಡಿ ಹೇಗಿದೆ, ಇಂಥ ಟೈಮಲ್ಲಿ ಆಚೆ ಹೋಗೋದು ಒಳ್ಳೇದಲ್ಲ. ಒಂದು ಕೆಲಸ ಮಾಡಿ ಅಣ್ಣ, ಅದು ನಿಮ್ಮ ಗಾಡಿಕೆ ನನ್ನ ಕುಡಿ, ನಾನೊಂದು 5 ನಿಮಿಷ ಮಾರ್ಕೆಟ್ಗೆ ಹೋಗಿ ಬರ್ತೀನಿ, ಈಗ ಹೋಗಿ ಹಾಕಿ ಬರ್ತೀನಿ.
ನೀವೇನು ಚಿಂತೆ ಮಾಡಬೇಡಿ, ನಿಮ್ ಗಾಡಿಗೆ ಏನು ಆಗದಿರಂಗ್ ನೋಡ್ಕೋತೀನಿ. ಕೀ ಕೊಡಿ. ಸರಿ ಸರ್, ನೀವು ಗಾಡಿ ಸ್ವಲ್ಪ ನಿಧಾನ ಕೊಡ್ಸಿ ಅಷ್ಟೇ. ಸರಿ. ಇನ್ ಸ್ವಲ್ಪ ಹೊತ್ತಲ್ಲೇ ಬ್ರೇಕ್ ಆಯಿಲ್ ಮುಗ್ದೋಗುತ್ತೆ ಆಕಾಶ್. 5 ನಿಮಿಷದಲ್ಲಿ ನೀನ್ ಹೇಗ್ ಬರ್ತೀಯ ಅಂತ ನಾನು ನೋಡ್ತೀನಿ. ಮತ್ತೆ ಅನ್ಫಾರ್ಚುನೇಟ್ಲಿ ನೀವು ಆರ್ಗನೈಸೇಷನ್ ಬಿಡಬೇಕಾಗುತ್ತೆ. ಹಲೋ ಮಿಸ್ಟರ್ ಕಶ್ಯಪ್, ಎಲ್ಲಿದ್ದೀರಾ ನೀವು? ನೀವೊಂದು ನಿಮ್ ಹೆಂಡತಿನ ಮರ್ತೇ ಬಿಟ್ಟಿದ್ದೀರಾ. ನಾನು ನಿಮ್ಮನ್ನ ಮರೆಯೋ ಹಾಗೆ ಯಾವತ್ತಾದ್ರೂ ಆಗುತ್ತಾ? ನಾನು ನಿಮ್ಗೋಸ್ಕರ ರೋಸಸ್ ಕೂಡ ತರ್ತಾ ಇದ್ದೀನಿ. ಹೌ ಸ್ವೀಟ್. ನಿಮ್ಗೆ ಗೊತ್ತಾ, ನಾನು ನಿಮ್ಮ ಆಫೀಸ್ ಬಟ್ಟೆನೆಲ್ಲ ಐರನ್ ಮಾಡಿಡ್ತಾ ಇದ್ದೀನಿ, ಮತ್ತೆ ನಿಮ್ಮ ಹತ್ರ ವೈಟ್ ಶರ್ಟ್ ಇದೆಯಲ್ಲ, ಅದನ್ನ ನೋಡಿದ್ರೆ ನೀವು ಶಾಕ್ ಆಗ್ಬಿಡ್ತೀರಾ. ಡೇಟ್ ಹೊಸ ಬಟ್ಟೆ ಅನ್ನೋ ಆಗಿದೆ. ವಿಷ್ಣು, ನೀವು ಹುಷಾರಾಗಿದ್ದೀರಾ ಅಲ್ವಾ? ಮುಕ್ತ, ನನಗೇನು ಆಗಿಲ್ಲ. ಮುಕ್ತ, ಇವತ್ತು ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಆಫೀಸಲ್ಲಿ ಸ್ವಲ್ಪ ಜಾಸ್ತಿ ಕೆಲಸ ಇದೆ. ನೀವು ಬರೋದು ಲೇಟ್ ಆಗತ್ತೆ ಅಂದ್ರೆ ನಾನು ಕ್ಲೈಂಟ್ ಮೀಟಿಂಗ್ ಹೋಗ್ಬರ್ಲ? ಅದೇನು ಅಂದ್ರೆ ಕ್ಲೈಂಟ್ ಜೊತೆ ಡಿನ್ನರ್ ಇದೆ, ಆಫೀಸ್ನ ಬಾಕಿ ಡೈರೆಕ್ಟರ್ಸ್ ಕೂಡ ಬರ್ತಿದ್ದಾರೆ, ಬಾಸ್ ಕೂಡ ಇರ್ತಾರೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾನು ಬೇಗ ಬಂದ್ಬಿಡ್ತೀನಿ. ಆಯ್ತು ಮುಕ್ತ, ಹೋಗ್ತೀನಿ. ನೀವು ಅದು ಅಲ್ಲದೆ ನಿಮಗೆ ಪ್ರಮೋಷನ್ ಸಿಕ್ಕಿದೆ, ಆಬ್ವಿಯಸ್ಲಿ ಕೆಲಸ ಜಾಸ್ತಿ ಆಗಿರುತ್ತೆ, ನೀವು ಹೋಗಿ ಬನ್ನಿ. ಯು ಆರ್ ಸೋ ಅಂಡರ್ಸ್ಟ್ಯಾಂಡಿಂಗ್. ಐ ಲವ್ ಯು ಮಿಸ್ಟರ್ ಕಶ್ಯಪ್. ಐ ಲವ್ ಯು ಟು ಮಿಸಸ್ ಕಶ್ಯಪ್. ಅಕ್ಕ ಭಾವ ಬಂದ್ರ ಅವ್ರು ನಿಮ್ ರೂಮ್ಗೆ ಬರ್ತೇನಂತ ಹೇಳಿದ್ರಲ್ಲ, ಅವ್ರು ಫೋನ್ ಮಾಡ್ತಿದ್ರು ಅದಕ್ಕೆ ತರಕಂತ ಬಂದ್ರು. ಓ, ಹಾಗಿದ್ರೆ ಅವ್ರಿನ್ನೂ ಬಂದಿಲ್ವಾ? ಅವಾಗಿಂದ ಇನ್ನೂ ಬಂದಿಲ್ವಾ ಅಂತಂದ್ರ ಎಲ್ಲಿಗೋಗಿದ್ದಾರೆ ಆಕಾಶ್? ಅದು ಬಾವಾ ನಿಮ್ಗೆ ಹೇಳ್ಬೇಡ ಅಂತ ಹೇಳಿದ್ರು. ಅಂಬಿಕಾ ನನಗ್ ನಿಜ ಹೇಳು, ಆಕಾಶ್ ಎಲ್ಲಿ ಹೋಗಿದ್ದಾರೆ ಹೇಳು. ನನ್ನ ಹತ್ರ ಅವರು 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಅವರು ನಿಮ್ಗೆ ಒಂದ್ ಸರ್ಪ್ರೈಸ್ ಕೊಡ್ಬೇಕು ಅಂತಿದ್ರು, ಅದಕ್ಕೆ ಅವ್ರು ಹೊರಗೆ ಹೋಗಿದ್ದಾರೆ. ಅವ್ರು ಯಾಕೆ ಹೊರಗೆ ಹೋಗ್ಬೇಕಾಗಿತ್ತು? ಮೊದ್ಲೇ ಹೊರಗಿನ ವಾತಾವರಣ ಸರಿ ಇಲ್ಲ, ಈ ಆಕಾಶ್ ಇದ್ದಾರಲ್ಲ. ಅಯ್ಯೋ ಅಕ್ಕ, ನೀವು ಏನ್ ಚಿಂತೆ ಮಾಡ್ಬೇಡಿ, ಅವ್ರ ಇಲ್ಲಿ ಬಂದ್ಬಿಡ್ತಾರೆ. ನಿಜ ಹೇಳ್ಬೇಕು ಅಂದ್ರೆ ಅವ್ರ ಇನ್ಯಾವತ್ತೂ ಬರಲ್ಲ. ಆಕಾಶ್, ಮಂಜು ಜಾಸ್ತಿ ಆಗೋದಕ್ಕೆ ಮುಂಚೆ ಹೋಗ್ಬಿಡ್ಬೇಕು, ಇಲ್ಲಾಂದ್ರೆ ಸಿಹಿ ಗೊತ್ತಾಗೋಗುತ್ತೆ.